ಬೇಸಿಕಲಿ ಬಂದು ಇಲ್ಲಿ ಫಾರೆಸ್ಟ್ ಲೇಔಟ್ ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿರೋಂಥ ಆಫೀಸರ್ಸ್ಗೆ ಅಲರ್ಟ್ ಆಗಿರೋಂಥ ಪ್ರಾಪರ್ಟಿ ಇದು. ಆ್ಯಂಡ್ ಇದು ಲ್ಯಾಂಡು ಬಂದು ಫಾರೆಸ್ಟ್ ಅವ್ರದ್ದೇ, ಅವರೇ ಅಲರ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿರೋದು ಟೋಟ್ಲಿ 319 ಸೈಟ್ಸ್ ಐತೆ. ಆ 319 ಸೈಟ್ಸು ಅಟ್ ಪ್ರೆಸೆಂಟ್ ಆನ್ ಎಲ್ಲ ಲಾರ್ಜರ್ ಸೈಟ್ಸ್ ಇರೋದ್ರಿಂದ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಲೇಟ್ ಆಯ್ತೈತೆ, ಬಟ್ 30-40s ಎಲ್ಲ ತುಂಬ ಕಮ್ಮಿ ಐತೆ ಇಲ್ಲಿ. ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಇಲ್ಲಿ ಕಾವೇರಿ ಲೈನ್ಸು ಬಂದೈತೆ, ಆಮೇಲೆ CMC ವಾಟರ್ ಐತೆ ಪ್ರೈವೇಟ್ ಅವೈಲಬಿಲಿಟಿಯಲ್ಲಿ. ಅದಾಗಿದ ತಕ್ಷಣ ಸ್ಯಾನಿಟ್ರಿ ವರ್ಕ್ಸು ಇವೆಲ್ಲ ಕಂಪ್ಲೀಟ್ ಆಗೈತೆ. ಔಟ್ ರಿಂಗ್ ರೋಡ್ ಐತೆ, ಇಲ್ಲಾಂದರೆ ಮುಂದೆಗಡೆ ಆರ್ವಿ ಕಾಲೇಜ್ ಹತ್ರ ಐತೆ, ಆರ್ವಿ ಕಾಲೇಜು. ಮೆಟ್ರೋ ಐತೆ, ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಐತೆ. ಮೆಟ್ರೋ ಕನೆಕ್ಟಿವಿಟಿಗೆ ಇಲ್ಲೊಂದು ಅಂಡರ್ ಪಾಸ್ ಓಪನ್ ಆಯ್ತೈತೆ, ನೆಕ್ಸ್ಟ್ ದರ್ಶನ್ ಕಾಲೇಜ್, ಬಟ್ ಇನ್ನೂ ನಾಟ್ ಓಪನ್ಡ್. ಅದು ಆನ್ ಕನ್ಸ್ಟ್ರಕ್ಷನಲ್ಲಿ ಐತೆ ಅದು. ಅದೇನಾದರೂ ಓಪನ್ ಆಯಿತು ಅಂದರೆ ಇಟ್ ಈಸಿ ಆಗುತ್ತೆ ನಿಮಗೆ ಮುಂದೆಗಡೆ, ಲೈಕ್ ಕನೆಕ್ಟಿವಿಟಿ ಈಸಿ ಆಗುತ್ತೆ. ಯಾಕೆಂದರೆ ರೈಲ್ವೆ ಟ್ರ್ಯಾಕ್ ಇವಾಗ ವೆಯ್ಟ್ ಮಾಡಬೇಕಾಗುತ್ತೆ, ಬಟ್ ಆ ಟೈಮಲ್ಲಿ ಏನಾಗುತ್ತೆ ನಿಮ್ಗೆ ಅಂಡರ್ ಪಾಸ್ ಆದಾಗ ಈಸಿಯಾಗಿ ನೀವು ಟೇಕ್ ಕೇರ್ ಮಾಡ್ಬೋದು. ಅದು ಬಂದು ಇದರಿಂದ ನೆಕ್ಸ್ಟ್ ರೋಡ್ಗೆ ಕನೆಕ್ಟಿವಿಟಿ ಸಿಗ್ತಾ ಐತೆ ನಿಮಗೆ. ದರ್ಶನ್ ಕಾಲೇಜ್ ರೋಡ್ ಅಂತ ಹೇಳ್ಬಿಟ್ಟು ಕರಿತೀವಿ, ಎಕ್ಸಾಕ್ಟ್ ಆರ್ ವಿ ಕಾಲೇಜ್ ಆಪೋಸಿಟ್ಗೆ ಬರ್ತದೆ ರೋಡು. ಆ ಕನೆಕ್ಟಿವಿಟಿ ಸಿಕ್ಕೋದ್ರಿಂದ ಈ ಲೇಔಟ್ಗೆ ಡೆವಲಪ್ಮೆಂಟ್ ಚೆನ್ನಾಗಿದೆ. ನಾನು ಟೋಟ್ಲಿ ಇಲ್ಲಿ ಬಂದು 7 ಇಯರ್ಸಿಂದ ಇದ್ದೀವಿ ಇಲ್ಲೇ, ಇದೇ ಲೇಔಟಲ್ಲ 7 ಇಯರ್ಸಿಂದ ಇದ್ದೀವಿ. ನಾವು ಬಂದಾಗ ನಮ್ದೊಂದೇ ಫ್ಲ್ಯಾಟು, ಬಟ್ ಇವಾಗ ಆಲ್ಮೋಸ್ಟ್ 85 ಫ್ಲ್ಯಾಟ್ಸ್ ಬಿಲ್ಡ್ ಆಗಿದೆ. ಪ್ರೆಸೆಂಟ್ ಈ ಲೇಔಟಲ್ಲಿ ಬಂದು ಕಂಪ್ಲೀಟ್ಲಿ ಸೆಕ್ಯೂರ್ಡ್ ಆಗಿದೆ ಲೇಔಟು, ಆ್ಯಂಡ್ ಬೇರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಏನೂ ಇಲ್ಲ. ಆ್ಯಂಡ್ ರೆಗ್ಯುಲರ್ ಪೊಲೀಸ್ ಬೀಟ್ ಐತೆ, ಆ್ಯಂಡ್ ಸೇಫ್ಟಿ ಝೋನ್ಗೋಸ್ಕರ ನಾವು ಈ ಏರಿಯಾಗೆ ಕ್ಯಾಮ್ರಾಸ್ ಎಲ್ಲ ಇನ್ನೂ ಆಲ್ರೆಡಿ ಅಪ್ಲೈ ಮಾಡಿದ್ದೀವಿ. ಅದೊಂದು ಪೊಲೀಸ್ ಸ್ಟೇಷನಿಂದ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ವಿ ಆರ್ ವೇಟಿಂಗ್ ಫಾರ್ ಅಪ್ರೂವಲ್ ಫ್ರಮ್ ಪೊಲೀಸ್ ಸ್ಟೇಷನ್. ಬಟ್ ಅಷ್ಟು ಬಿಟ್ಟರೆ ಇಲ್ಲಿವರೆಗೂ ಇಲ್ಲಿ ಯಾವುದೇ ರೀತಿಯಾದಂಥ ಮೇಜರಾಗಿ ಕಳ್ಳತನ ಆಗುವಂಥದ್ದು ಅಥವಾ ಚೈನ್ ಸ್ನ್ಯಾಪಿಂಗ್ ಆಗುವಂಥದ್ದು ಆ ಥರದ್ದು ಯಾವುದು ಈ ಏರಿಯಾದಲ್ಲಿ ಇಲ್ಲಿವರೆಗೂ ನಡೆದಿಲ್ಲ. ಈ ಲೇಔಟಲ್ಲಿ ಚೆನ್ನಾಗೈತೆ, ಲೇಔಟ್ ಒಟ್ಟಿನಲ್ಲಿ ಸೆಕ್ಯೂರ್ಡ್ ಆಗೈತೆ ಕಂಪ್ಲೀಟ್ಲಿ. ಯಾಕೆಂದರೆ ಈ ಕಡೆ ಔಟ್ ಸೋರ್ಸು ನಿಮಗೆ ಬಂದು ನಾಗದೇವ್ನಲ್ಲಿ ಕನೆಕ್ಟಿವಿಟಿ ಇರೋದ್ರಿಂದ, ಆ್ಯಂಡ್ ಈ ಕಡೆ ಬಂದು ಮೈಸೂರು ರೋಡ್ ಕನೆಕ್ಟಿವಿಟಿ ಇರೋದ್ರಿಂದ ಬಸ್ಗೆ ಎಲಿಜಿಬಿಲಿಟಿ ಎರಡೂ ಕಡೆ ಒಂದು ಮಿನಿಮಮ್ ಇತ್ತು ಅಂದರೆ ಯಾವ ಟೈಮಲ್ಲಿ ಬೇಕಂದ್ರೂ ನೀವು ಈಸಿಯಾಗಿ ಬರ್ಬೋದು ಲೇಔಟ್ ಒಳಗಡೆಗೆ. ಆ್ಯಂಡ್ ಅಷ್ಟೇ, ಅದೇ ಮೇಜರ್ ಇಶ್ಯೂ ಆಗುತ್ತೆ. ಯಾಕಂದರೆ ಎರಡಕ್ಕೂ ನಿಮಗೆ 1 ಕಿಲೋಮೀಟರ್ ತಗೊಳುತ್ತೆ, ಮೈಸೂರು ರೋಡ್ಗೂ 1 ಕಿಲೋಮೀಟರ್ ತಗೊಳುತ್ತೆ, ಆ್ಯಸ್ ವೆಲ್ ಆಸ್ ಔಟರ್ ರಿಂಗ್ ರೋಡ್ಗೂ 1 ಕಿಲೋಮೀಟರ್ ತಗೊಳುತ್ತೆ. ಆ್ಯಂಡ್ ಪರ್ಚೇಸಿಂಗೇ ಇದಕ್ಕೆಲ್ಲ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಐತೆ, ಆ್ಯಸ್ ವೆಲ್ ಆ್ಯಸ್ ನಾಗದೇವನಹಳ್ಳಿಯಲ್ಲಿ ಸಾಕಷ್ಟು ವೆಜಿಟೇಬಲ್ ಪರ್ಚೇಸಿಂಗು, ಫ್ರೆಶ್ ವೆಜಿಟೇಬಲು, ಗ್ರೀನ್ ಹೌಸು, ಈ ಥರದ್ದು ತುಂಬ ರೀತಿಯಾದಂಥ ಫೆಸಿಲಿಟೀಸ್ ಐತೆ, ಏನು ತೊಂದರೆ ಇಲ್ಲ. ಆ್ಯಂಡ್ ಎಲ್ಲ ಏನೇ ಆದರೂ ಕನೆಕ್ಟಿವಿಟಿ ಈಸಿಯಾಗೈತೆ ಎಲ್ಲರಿಗೂ, ಎಲ್ಲ ಟೈಮಲ್ಲಿ ಕನೆಕ್ಟಿವಿಟಿ ಈಸಿಯಾಗಿ ಸಿಗ್ತದೆ. ದಟ್ ಈಸ್ ಅ ಮೇನ್ ಪಾಯಿಂಟ್. ನನ್ನ ಹೆಸರು ಕಿರಣ್ ಅಂತ. ಕೆಂಪೇಗೌಡ ಲೇಔಟಲ್ಲಿ 20-30, 30-40 ಮತ್ತು 40-60 ಹಾಗೂ 50-80 ಸೈಟ್ಗಳು ಅವೈಲಬಲ್ ಇದೆ. ಇಲ್ಲಿ ಡೆವಲಪ್ಮೆಂಟ್ ಇನ್ನೂ 5 ಇಯರ್ಸ್ ಟೈಮ್ ತೊಗೊಳುತ್ತೆ. ಯಾಕಂದರೆ ರೋಡ್ಸ್ ಆಗಲಿ ಮತ್ತು ಏನೇನು ಕನೆಕ್ಟಿವಿಟಿ BDIಯಿಂದ ಫೆಸಿಲಿಟೀಸ್ ಏನು ಬೇಕಾಗುತ್ತೆ ಅದು ಯಾವುದು ಸದ್ಯಕ್ಕಿಲ್ಲ, ಇನ್ನು 5 ಇಯರ್ಸ್ ಟೈಮ್ ತೊಗೊಳುತ್ತೆ. ಆ ಟೈಮ್ ಆದಮೇಲೆ ನಿಮಗೆ ಎಲ್ಲ ಕನೆಕ್ಟಿವಿಟಿ ಸಿಗುತ್ತೆ. ಬಸ್ ಫೆಸಿಲಿಟಿ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಇಲ್ಲಿ. ಮತ್ತು ಸಿವೇಜ್ ಪ್ಲಾನ್ ಮಾಡ್ತಾಯಿದ್ದಾರೆ, ಅದೆಲ್ಲ ನಿಮ್ಗೆ ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ. ಸಿವೇಜ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತಾರೆ ಉದ್ದೇಶ ಏನಪ್ಪ ಅಂದರೆ, ಇಲ್ಲಿ ಕೆಂಗೇರಿಯಲ್ಲಿ ಯಾವ ಥರ ಮಾಡಿದ್ದಾರೆ ಅಂದರೆ, ಕೆಂಗೇರಿನಲ್ಲಿ ಎಲ್ಲ ಕಡೆ ಮೋರಿ ನೀರು ಬಂದು ಇಲ್ಲಿ ಸೇರ್ಕೊಳ್ತಾ ಇದೆ ಕೆಂಗೇರಿಗೆ, ಬಟ್ ಇಲ್ಲಿ 9 ಬ್ಲಾಕ್ ಮಾಡಿದ್ದಾರೆ ಕೆಂಪೇಗೌಡ ಲೇಔಟಲ್ಲಿ. ಆ ಕೆಂಪೇಗೌಡ ಲೇಔಟ್ ಏನಂದರೆ ಪ್ರತಿಯೊಂದು ಬ್ಲಾಕ್ಗೂ ಸಿವೇಜ್ ಮಾಡ್ತಾಯಿದ್ದಾರೆ. ಸೊ ಅದರಿಂದ ನಿಮಗೆ ಪರಿಶುದ್ಧವಾದ ಗಾಳಿ ಸಿಗುತ್ತೆ, ನೀರಾಗಿರಲಿ ಮತ್ತೊಂದಾಗಿರಲಿ ಏನೇ ಇದ್ರೂ ಚೆನ್ನಾಗಿರೋ ವಾತಾವರಣ ಸಿಗುತ್ತೆ ನಿಮಗೆ. ಕೆಂಪೇಗೌಡ ಲೇಔಟಲ್ಲಿ ಪರ್ ಸ್ಕ್ವೇರ್ ಫೀಟ್ ಬಂದು 3,500 ರುಪೀಸ್ ಇದೆ ಸ್ಟಾರ್ಟಿಂಗ್ ಪ್ರೈಸ್, ಮತ್ತು ಕಮರ್ಷಿಯಲ್ ಎಲ್ಲ 4,500 ವರೆಗೂ ಇದೆ.